ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಸೋಷಲ್ ಸೈನ್ಸ್ ಡಿಜಿಟಲ್ ಕ್ಲಾಸ್. ಇಯರ್ ಐ ಆಮ್ ಚೆನ್ನಪ್ಪ ಕಂಚಿ, ಅಸಿಸ್ಟೆಂಟ್ ಟೀಚರ್, ಸೋಷಲ್ ಸೈನ್ಸ್, ಮುರಾರ್ಜಿ ದೇಸಾಯಿ ರೆಸಿಡೆನ್ಸಿಯಲ್ ಸ್ಕೂಲ್, ಜಮಾಪುರ್ ಆರ್ ಸಿದ್ದಾಪುರ್, ಕೊಪ್ಪಳ್ ಡಿಸ್ಟ್ರಿಕ್ಟ್. ಓಕೆ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಫ್ರೆಂಡ್ಸ್, ದಿಸ್ ವಿಡಿಯೋ ಡಿಸ್ಕಸ್ ಅಬೌಟ್ ಸೋಷಲ್ ಸೈನ್ಸ್ ಲೆಸನ್. ಅಂಡ್ ಇಯರ್ ಐ ಆಮ್ ಗೋಯಿಂಗ್ ಟು ಯೂಸ್ the PPT prepared by Social Science Digital Group. I delivered my warm thanks to Social Science STR Karnataka Digital Group, and thanks to all teachers and technicians who prepared this beautiful PPT and slides on behalf of students and me. Thank you and thank you very much. Okay, let me start the remaining part of second chapter in 9th standard history, Muhammad bin Tughlaq Deccan policy. So Muhammad bin Tughlaq implemented his administration in the area conquered by him in Deccan. Muhammad bin Tughlaq nu gedda pradeshagalalli neravagi tanna aadalithavanna jari kolustane makkale. He had conquered Warangal, the capital of Kakatiyas. Kakatiyara rajadhaniyadanta Warangal anna kuda vashapadisikoltane. He also destroyed the Dora Samudra, the capital city of Vaisalas. Hage Vaisalara rajadhani Dora Samudravanna kuda dhwamsagolistane, nashapadistane. Madurai of the South India was conquered and Jalaluddin Ashan Shah was named as a governor. Nantara Dakshina Bharatadalli Madurayanna geddu adara aadalithada nirvahanagagi Jalaluddin Ashan Shah antakkantavananna alliya rajyapalananagi nemistane. Yaru? Muhammad bin Tughlaq. Muhammad bin Tughlaq was the first Delhi Sultan to establish vast empire in India. Muhammad bin Tughlaq ane idi bharatadalli vishala samrajyavanna sthapisidanta Delhiya sultanaralliye modaliganagiddane. Muhammad bin Tughlaq organized a big army. Ashte alla, Muhammad bin Tughlaq ondu dodda seneyanna sanghatisthane. So there were 27 rebellion in the South India during his last 11 years of rule. Nantara itana koneya 11 varshagala aadalithadalli dakshina bharatadalli sumaru 27 dangegalu nadedu hogtave. So these rebellions led to the rise of Vijayanagara and Bahmani kingdoms. ಈ ಒಂದು ದಂಗೆಗಳ ಪರಿಣಾಮವೇ ಮುಂದಿನ ವಿಜಯನಗರ ಮತ್ತು ಬಹಮನಿ ರಾಜ್ಯಗಳ ಉದಯಕ್ಕೆ ಕಾರಣವಾಯಿತು. ಓಕೆ, ನೌ ಲೆಟ್ ಮಿ ಸ್ಟಾರ್ಟ್ ಒನ್ ಮೋರ್ ಸುಲ್ತಾನ್ ಫಿರೋಜ್ ಶಾ ತುಗ್ಲಕ್. ಮತ್ತೊಬ್ಬ ತುಗ್ಲಕ್ ಸಂತತಿಯ ಒಬ್ಬ ಸುಲ್ತಾನ ಫಿರೋಜ್ ಶಾ ತುಗ್ಲಕ್. ಫಿರೋಜ್ ಶಾ ತುಗ್ಲಕ್ ಹೂ ಅಸ್ಕ್ಯಾಂಡರ್ ದ throne after Muhammad bin Tughlaq implemented numerous people's friendly programs. Muhammad bin Tughlaq nantara bandanta Firoz Shah Tughlaqana kaladalli aneka janahita ondu karyagalanna loka kalyana karyagalanna jarige tartane. He vowed of taqvi loans for the benefit of his subjects. ಪ್ರಜೆಗಳಿಗೆ ನೆರವನ್ನ ನೀಡುವುದಕ್ಕಾಗಿ ತಕಾವಿ ಅಂತಕ್ಕಂತಹ ಸಾಲವನ್ನ ಮನ್ನಾ ಮಾಡ್ತಾನೆ. ಇದು ತಕಾವಿ ಅಂತಕ್ಕಂಥದ್ದು ರೈತರಿಗೆ ಕೊಡ್ತಕ್ಕಂತಹ ಸಾಲವಾಗಿತ್ತು, ಇದನ್ನ ಮನ್ನಾ ಮಾಡ್ತಾನೆ. ಈ ಪ್ಯಾಡ್ ಕಂಪನ್ಸೇಷನ್ ಟು ದ ವಿಕ್ಟಿಮ್ಸ್ ಆಫ್ ಮೊಹಮ್ಮದ್ ಬಿನ್ ತುಗ್ಲಕ್ ಇನ್ವೆನ್ಷನ್. ಮೊಹಮ್ಮದ್ ಬಿನ್ ತುಗ್ಲಕ್ಕನ ಆಡಳಿತದ ಮೂಲಕ ತೊಂದರೆಗೊಳಗಾದಂತಹ ಪ್ರಜೆಗಳಿಗೆ ಪರಿಹಾರ ಧನವನ್ನ ಕೂಡ ವಿತರಿಸ್ತಾನೆ. ಮಕ್ಕಳಿಗೆ ಅಷ್ಟೊಂದು ಉತ್ತಮವಾದಂತಹ ಆಡಳಿತವನ್ನ ಫಿರೋಜ್ ಶಾ ತುಗ್ಲಕ್ ಮಾಡ್ತಾನೆ. ದನ್ ದ ಪ್ರೈವೇಟ್ ಮೈನ್ಸ್ ಯೂಸ್ ಟು ಟ್ಯಾಕ್ಸ್ ಅಂಡ್ ಆಲ್ಸೋ ಟ್ಯಾಕ್ಸ್ ವರ್ ಕಲೆಕ್ಟೆಡ್ ಫಾರ್ ಪ್ರೊವೈಡಿಂಗ್ ಇರಿಗೇಷನ್ ಫೆಸಿಲಿಟೀಸ್. ಖಾಸಗಿ ಗಣಿಗಳಿಗೂ
ಗಣಿಗಾರಿಕೆಯನ್ನು ಮಾಡ್ತಾ ಇದ್ರು, ಅವುಗಳ ಮೇಲೆ ತೆರಿಗೆಯನ್ನ ನೀಡಿ ಆ ತೆರಿಗೆಯನ್ನ ಸಂಗ್ರಹಿಸಿದ ತೆರಿಗೆಯನ್ನ ನೀರಾವರಿ ಸೌಲಭ್ಯಕ್ಕಾಗಿ ಬಳಕೆ ಮಾಡ್ತಾ ಇದ್ದ. ಸೊ ಈ ಅಬಾಲಿಸ್ ಅರೌಂಡ್ 20 ಡಿಫ್ರೆಂಟ್ ಟ್ಯಾಕ್ಸ್ ಅಲಾಂಗ್ ವಿತ್ ದೀಸ್ ಟೂ. ಇಲ್ಲಿ ಸುಮಾರು 20 ತೆರಿಗೆಗಳನ್ನ ರದ್ದುಪಡಿಸ್ತಾನೆ. ದ ಬಿಲ್ಡ್ ಮೆನಿ ಸಿಟೀಸ್ ಮಸ್ಕ್ಯೂಸ್ ಮೆಡ್ರಾಸ್ ಡ್ಯಾಮ್ಸ್ ಅಂಡ್ ಇರಿಗೇಷನ್ ಕ್ಯಾನಲ್ಸ್. ಅನೇಕ ಮಸೀದಿಗಳನ್ನ, ಮದರಸಗಳನ್ನ, ಅಣೆಕಟ್ಟುಗಳನ್ನ ಮತ್ತು ಕಾಲುವೆಗಳನ್ನ ನಿರ್ಮಿಸ್ತಾನೆ. ಸೊ ಜೋನಾಪುರ್ ಜೋನಾಪುರ್ ಫತೇಬಾದ್ ಇಸ್ಸಾರಾ ಅಂಡ್ ಫಿರೋಜಾಪುರ್ ಫಿರೋಜಾಬಾದ್ ವರ್ ಫ್ಯೂ ಇಂಪಾರ್ಟೆಂಟ್ ಸಿಟೀಸ್ ಬಿಲ್ಡ್ ಬೈ ಹಿಮ್. ಅಷ್ಟೇ ಅಲ್ಲ ಮಕ್ಕಳೇ, ಜಾನಾಪುರ, ಫತೇಬಾದ್, ಇಸ್ಸಾರಾ, ಫಿರೋಜಾಪುರ, ಫಿರೋಜಾಬಾದ್ ಅನ್ನುವಂತಹ ಒಂದು ನಗರಗಳನ್ನ ಕೂಡ ಈತ ಕಟ್ಟಿಸ್ತಾನೆ. ಸೊ ಜೋನಾಪುರ್ ವಾಸ್ ಅ ಫೇಮಸ್ ಲರ್ನಿಂಗ್ ಸೆಂಟರ್ ದನ್. ಜೋನಾಪುರ್ ಅಂತಕ್ಕಂಥದ್ದು ಮುಂದೆ ಒಂದು ಪ್ರಸಿದ್ಧ ವಿದ್ಯಾ ಕೇಂದ್ರವು ಕೂಡ ಆ ಕಾಲದಲ್ಲಿ ನಿರ್ಮಾಣವಾಗುತ್ತೆ. ಸೊ ಧರ್ಮಶಾಲಾ ವಾರ್ ಬಿಲ್ಟ್ ಫಾರ್ ದ ಬೆನಿಫಿಟ್ ಆಫ್ ಟ್ರಾವೆಲರ್ಸ್. ಪ್ರವಾಸಿಗರ ಅನುಕೂಲಕ್ಕಾಗಿ ಧರ್ಮಶಾಲೆಗಳನ್ನು ಸ್ಥಾಪನೆ ಮಾಡ್ತಾನೆ. ಯಾವ ರೀತಿಯಲ್ಲಿ ಯಾತ್ರಿ ನಿವಾಸಗಳಂತ ಹೇಳಿ ಈಗಿನ ಕಾಲದಲ್ಲಿ ಇವೆ ಅಲ್ಲ ಮಕ್ಕಳೇ, ಅದೇ ತರವಾಗಿ ಧರ್ಮಶಾಲೆಗಳನ್ನ ಕೂಡ ಇಲ್ಲಿ ಫಿರೋಜ್ ಶಾ ತುಘಲಕ್ ನಿರ್ಮಾಣ ಮಾಡ್ತಾನೆ. ಸೊ ನೌ ಲೆಟ್ ಮೀ ಸ್ಟಾರ್ಟ್ ಒನ್ ಮೋರ್ ಡೈನೆಸ್ಟಿ. ಸೊ ದ ಸೈಯದ್ ಡೈನೆಸ್ಟಿ 1414-1451 ಕಾಮನ್ ಏರ. ನಾವೀಗ ಮತ್ತೊಂದು ಸಂತತಿಯ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ, ದೆಹಲಿಯನ್ನು ಆಳಿರ್ತಕ್ಕಂಥ ಸಂತತಿ, ಅದು ಸೈಯದ್ ಸಂತತಿ. 1414-1451 ಸಾಮಾನ್ಯ ಶಕೆಯಲ್ಲಿ ಆಳಿದಂತ ಒಂದು ಸಂತತಿ. ಸೊ ಕಿಸರ್ ಖಾನ್ ಸೈಯದ್ ದ ಗವರ್ನರ್ ಆಫ್ ಮುಲ್ತಾನ್ ಫೌಂಡೆಡ್ ದಿಸ್ ಡೈನಿಟಿ ಬೈ ಡ್ಯೂರಿಂಗ್ ಡೆಲ್ಲಿ. ತುಘಲಕ್ನ ನಂತರ ಸೈಯದ್ ಸಂತತಿ ಪ್ರವರ್ಧಮಾನಕ್ಕೆ ಬರುತ್ತೆ. ಮುಲ್ತಾನ್ ನ ರಾಜ್ಯಪಾಲ ಆಗಿರ್ತಕ್ಕಂತಹ ಕಿಸರ್ ಖಾನ್ ಸೈಯದ್ ಅಂತಕ್ಕಂಥವನು ದೆಹಲಿಯನ್ನು ವಶಪಡಿಸಿಕೊಂಡು ಈತ ಏನ್ ಮಾಡ್ತಾನೆ, ಸೈಯದ್ ಸಂತತಿಯ ಆಡಳಿತಕ್ಕೆ ಬುನಾದಿಯನ್ನು ಹಾಕ್ತಾನೆ. ಈ ಅಸ್ಟಾಬ್ಲಿಷ್ ಇಸ್ ರೂಲ್ ದೋಹಾ, ಬಾಯನ್ ಅಂಡ್ ಗ್ವಾಲಿಯಾರ್. ದೋಹಾ, ಬಿಯಾನ್ ಮತ್ತು ಗ್ವಾಲಿಯಾರ್ಗಳಲ್ಲಿ ಈತ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾನೆ. ಅಂಡ್ ಈ ಆಲ್ಸೋ ಸಪ್ರೆಸ್ ಮೆನಿ ರೆಬಲಿಯನ್ ಅಂಡ್ ಎಸ್ಟಾಬ್ಲಿಷ್ ಲಾ ಅಂಡ್ ಆರ್ಡರ್ ಎನ್ಶೋರಿಂಗ್ ಪೀಸ್. ಈತನ ಕಾಲದಲ್ಲಿ ಅನೇಕ ದಂಗೆಗಳು ಆಗ್ತವೆ, ಆ ದಂಗೆಗಳನ್ನು ಅಡಗಿ ಶಾಂತಿ ಸುವ್ಯವಸ್ಥೆ ಮತ್ತು ಭದ್ರತೆಯನ್ನ ನೆಲೆಸುವಂತೆ ಮಾಡ್ತಾನೆ. ಮೊಹಮ್ಮದ್ ಶಾ ಅಲ್ಲಾವುದ್ದೀನ್ ಅಂಡ್ ಅಲಂ ಶಾ ವರ್ ದ ಪ್ರಾಮಿನೆಂಟ್ ರೂಲರ್ಸ್ ಆಫ್ ದಿಸ್ ಡೈನೆಸ್ಟಿ. ಈ ಒಂದು ಸೈಯದ್ ಸಂತತಿಯಲ್ಲಿ ಮನೆತನದಲ್ಲಿ ಮೊಹಮ್ಮದ್ ಶಾ, ಅಲಾವುದ್ದೀನ್ ಮತ್ತು ಆಲಂ ಶಾ ಅಂತಕ್ಕಂಥವರು ಪ್ರಮುಖ ಸುಲ್ತಾನರಾಗಿದ್ದಾರೆ. ಬಹುಲುಲ್ಲಾ ಲೋಧಿ ಡಿಫೀಟೆಡ್ ಆಲಂ ಶಾ ಅಂಡ್ ಬ್ರಾಟ್ ಆನ್ ಎಂಡ್ ಟು ದ ರೂಲ್ ಆಫ್ ಸೈಯದ್ ಡೈನೆಸ್ಟಿ. ಇಲ್ಲಿ ಆಲಂ ಶಾನನ್ನ ಬಹುಲುಲ್ಲಾ ಲೋಧಿ ಅಂತಕ್ಕಂಥವನು ಸೋಲಿಸ್ತಾನೆ. ಈ ಮೂಲಕ ಸೈಯದ್ ಸಂತತಿಯ ಆಡಳಿತ ಅಂತ್ಯ ಆಗ್ತಾ ಇದೆ ಮಕ್ಕಳೇ. ದನ್ ಲೋಧಿ ಸಂತತಿ ಆರ್ ಲೋಧಿ ಡೈನೆಸ್ಟಿ. ನಾವೀಗ ಅಭ್ಯಾಸ ಮಾಡ್ತಕ್ಕಂಥದ್ದು ಲೋಧಿ ಸಂತತಿ ಅಥವಾ ಲೋಧಿ ಡೈನೆಸ್ಟಿ 1451-1526 ಕಾಮನ್ ಏರ. 1453-1526 ಸಾಮಾನ್ಯ ಶಕೆವರೆಗೆ ಆಳಿರ್ತಕ್ಕಂಥದ್ದು ಲೋಧಿ ಸಂತತಿ. ದಿಸ್ ಇಸ್ ದ ಲಾಸ್ಟ್ ಸುಲ್ತಾನ್ತೆ ಡೈನೆಸ್ಟಿ ಆಫ್ ಡೆಲ್ಲಿ. ಇದು ದೆಹಲಿ ಸುಲ್ತಾನರನ್ನ ದೆಹಲಿಯನ್ನು ಆಳಿದಂತ ಕೊನೆಯ ಸುಲ್ತಾನ್ ಸಂತತಿಯಾಗಿದೆ. ಬಹುಲುಲ್ಲಾ ಲೋಧಿ, ಸಿಕಂದರ್ ಲೋಧಿ ಅಂಡ್ ಇಬ್ರಾಹಿಂ ಲೋಧಿ ವರ್ ದ ಸುಲ್ತಾನ್ಸ್ ಆಫ್ ದಿಸ್ ಡೈನೆಸ್ಟಿ. ಬಹುಲುಲ್ಲಾ ಲೋಧಿ, ಸಿಕಂದರ್ ಲೋಧಿ ಮತ್ತು ಇಬ್ರಾಹಿಂ ಲೋಧಿ ಸಂತತಿಯ ಪ್ರಮುಖ ಸುಲ್ತಾನರಾಗಿದ್ದಾರೆ. ಸಿಕಂದರ್ ಲೋಧಿ ಕನ್ಕ್ವರ್ಡ್ ಬಿಹಾರ್, ಬೆಂಗಾಲ್, ದೋಲಾಪುರ್ ಅಂಡ್ ಚಂದೇರಿ. ಓಕೆ, ಸಿಕಂದರ್ ಲೋಧಿ ಬಿಹಾರ್, ಬೆಂಗಾಲ್, ದೋಲಾಪುರ್ ಮತ್ತು ಚಂದೇರಿಗಳನ್ನು ವಶಪಡಿಸಿಕೊಳ್ತಾನೆ. ಈ ಅಸ್ಟಾಬ್ಲಿಷ್ ಪೀಸ್ ಅಂಡ್ ಆರ್ಡರ್ ಇನ್ ಡೆಲ್ಲಿ. ನಂತರ ದೆಹಲಿಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುತ್ತಾನೆ. ಇಬ್ರಾಹಿಂ ಲೋಧಿ ದ ಸಕ್ಸೆಸರ್ ಆಫ್ ಸಿಕಂದರ್ ಲೋಧಿ ವಾಸ್ ಇನ್ಕಂಪೆಂಟೆಂಟ್. ಓಕೆ, ಇಲ್ಲಿ ಕೊನೆಯ ಸುಲ್ತಾನ ಇಬ್ರಾಹಿಂ ಲೋಧಿ ಅಧ್ಯಕ್ಷನಾಗಿದ್ದ.
ಸಿಕಂದರ್ ಲೋಧಿ ಏನಂತರ ಬಂದಿದ್ದ ಕೊನೆಯ ಸುಲ್ತಾನ್ ಆಗಿರ್ತಕ್ಕಂತ ಇಬ್ರಾಹಿಂ ಲೋಧಿ ಅಧ್ಯಕ್ಷನಾಗಿದ್ದ. ಸೊ ಅಫ್ಘಾನ್ಸ್ ವೇರ್ ಇನ್ವೈಟೆಡ್ ಟು ಇನ್ವೈಡ್ ಇಂಡಿಯಾ ಬೈ ಗವರ್ನರ್ ಆಲಂ ಖಾನ್ ಅಂಡ್ ದೌಲತ್ ಖಾನ್. ನಂತರ ಭಾರತದ ಮೇಲೆ ದಾಳಿ ಮಾಡುವಂತೆ ರಾಜ್ಯಪಾಲರಾಗಿರ್ತಕ್ಕಂತಹ ಆಲಂ ಖಾನ್ ಮತ್ತು ದೌಲತ್ ಖಾನ್ ಅವರು ಮೊಘಲರಿಗೆ ಆಮಂತ್ರಣವನ್ನು ಕೊಡ್ತಾರೆ ಇಲ್ಲಿ ಇಬ್ರಾಹಿಂ ಲೋಧಿಯ ಒಂದು ರಾಜ್ಯದ ಮೇಲೆ ದಾಳಿ ಮಾಡಲಿಕ್ಕೆ. ಆ ಒಂದು ಸಾಮ್ರಾಜ್ಯದಲ್ಲಿ ಇರತಕ್ಕಂಥ ಗವರ್ನರ್ಗಳು ರಾಜ್ಯಪಾಲರಾಗಿರ್ತಕ್ಕಂಥ ಆಲಂ ಖಾನ್ ಮತ್ತು ದೌಲತ್ ಖಾನ್ ಅವರು ಮೊಘಲರನ್ನ ಆಹ್ವಾನ ಮಾಡ್ತಾರೆ. ಥಸ್ ಬಾಬರ್ ಇನ್ವೈಡ್ ಇಂಡಿಯಾ ಈ ಡಿಫೀಟೆಡ್ ಇಬ್ರಾಹಿಂ ಲೋಧಿ ಇನ್ ದ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ ಇನ್ 1526 ಕಾಮನ್ ಏರ್ ಅಂಡ್ ಎಸ್ಟಾಬ್ಲಿಷ್ ದ ಮೊಘಲ್ ರೂಲ್ ಇನ್ ಇಂಡಿಯಾ. ನಂತರ ಬಾಬರನು ಭಾರತ ಮೇಲೆ ದಾಳಿ ಮಾಡ್ತಾನೆ. ಸಾಮಾನ್ಯ ಶಕ 1526 ನಡೆದಂತ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಮೊಘಲರು ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ, ಆಳ್ವಿಕೆಯನ್ನ ಶುರು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.